ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ವ್ಯಾಲ್ಯೂಮ್ ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಮೂರು ಪುಟ ಅರವತ್ತೇಳು ಸಾಂಕೇತಿಕ ಲೇವಿಯರ ಪ್ರತಿಷ್ಠೆಯು ಅವರ ನೈತಿಕತೆಯನ್ನು ಅವರು ಅನುಸರಿಸುವುದನ್ನು ಅಳೆಯಬಹುದಾದ ಒಂದು ಪ್ರತಿಷ್ಠೆಯಾಗಿದ್ದು ಅದು ತ್ಯಾಗದ ಪ್ರತಿಷ್ಠೆ ಎನಿಸದು ಆದುದರಿಂದ ಈ ಶುದ್ಧೀಕರಿಸುವಿಕೆ ಮುಂದಿನ ಹೆಜ್ಜೆ ರಾಜವಂಶಸ್ಥ ಯಾಜಕ ವರ್ಗಕ್ಕೆ ದೇವರ ಕರೆಯನ್ನು ಅಂಗೀಕರಿಸಿದವರಾಗಿದ್ದು ಈ ನಮೂನೆಯಲ್ಲಿ ಆರೋನ ಮತ್ತು ಆತನ ಮಕ್ಕಳ ಪ್ರತಿಷ್ಠೆಯಲ್ಲಿ ಮತ್ತು ಅವರ ಯಾಜಕೋದ್ಯೋಗದಲ್ಲಿ ಸಂಕೇತಗೊಂಡು ತ್ಯಾಗದ ಪ್ರತಿಷ್ಠೆ ಎನಿಸಿದೆ ಇದು ಬಿಳಿ ನಾರು ಮಡಿಯು ಸಂಕೇತಿಸುವ ನೀತಿವಂತಿಕೆ ನೀತಿ ನಿರ್ಣಯವನ್ನು ಪ್ರತಿನಿಧಿಸುತ್ತದೆ ಮತ್ತು ಎಲ್ಲಾ ಯಾಜಕರು ಭಾಗವಹಿಸುವ ತೈಲಾಭಿಷೇಕ ಮತ್ತು ತ್ಯಾಗವನ್ನು ಪ್ರತಿನಿಧಿಸುತ್ತದೆ ಇಬ್ರಿಯ ಎಂಟು ಮೂರು ಲೇವಿಯರ ನಮೂನೆಯಲ್ಲಿ ಎರಡು ವಿಧವಾದ ಪ್ರತಿಷ್ಠೆಗಳು ಸ್ಪಷ್ಟವಾಗಿ ಕಂಡುಬರುತ್ತದೆ ಒಂದು ಎಲ್ಲಾ ಲೇವಿಯರ ಸರ್ವಸಾಮಾನ್ಯ ಪ್ರತಿಷ್ಠೆ ಎರಡು ಕೆಲವು ಯಜ್ಞವನ್ನು ಅರ್ಪಿಸುವವರ ಅಥವಾ ಯಾಜಕರ ವಿಶೇಷ ಪ್ರತಿಷ್ಠೆ ಮೊದಲನೆಯದು ಪವಿತ್ರ ಜೀವಿತಕ್ಕೆ ಮತ್ತು ದೇವರ ವಿಧೇಯತ್ವ ವಿಧೇಯತ್ವಕ್ಕೆ ಎಲ್ಲಾ ವಿಶ್ವಾಸಿಗಳು ಮಾಡಿಕೊಳ್ಳುವ ಸಾಮಾನ್ಯ ಪ್ರತಿಷ್ಠೆಯನ್ನು ಪ್ರತಿನಿಧಿಸುತ್ತದೆ ಇದು ದೇವರ ಕೃಪೆಯಿಂದ ಕ್ರಿಸ್ತನ ಮೂಲಕ ಅವರಿಗೆ ತಾತ್ಕಾಲಿಕ ಜೀವಕ್ಕಾಗಿ ನೀತಿ ನಿರ್ಣಯ ಮತ್ತು ದೇವರೊಂದಿಗೆ ಸಮಾಧಾನವನ್ನು ಉಂಟು ಮಾಡುತ್ತದೆ ಎಲ್ಲ ನಿಜ ವಿಶ್ವಾಸಿಗಳು ಈ ಯುಗದಲ್ಲಿ ಅರ್ಥ ಮಾಡಿಕೊಳ್ಳುವುದು ಮತ್ತು ಅನುಭವಿಸುವುದು ಇದನ್ನೇ ಆದರೆ ಆ ಅಪೋಲೋಸ್ ಅಪೋಸ್ತಲನು ವಿವರಿಸುವಂತೆ ಶುದ್ಧ ಹೃದಯ ಒಳ್ಳೆ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಎಂಬೆವುಗಳಿಂದ ಹುಟ್ಟುವ ಪ್ರೀತಿಯೇ ದೇವ ವಾಕ್ಯೋಪದೇಶದ ಗುರಿಯಾಗಿದೆ ಒಂದು ತಿಮೋತಿ ಒಂದು ಐದು ಇದನ್ನು ಹೇಳುವುದೇನೆಂದರೆ ನಮ್ಮ ಪ್ರಥಮ ಪ್ರತಿಷ್ಠೆಯ ಅನುಸರಣೆಯಲ್ಲಿ ದೇವರು ಪ್ರಸ್ತುತ ಕಾಲದಲ್ಲಿ ಷರತ್ತುಗಳೊಡನೆ ಅದರ ಅನುಸರಣೆಯು ಅದರ ಅಂತ್ಯದಲ್ಲಿ ನಮ್ಮನ್ನು ತ್ಯಾಗ ಬಲಿದಾನಗಳ ಯಾಜಕರಾಗುವ ಎರಡನೆಯ ಪ್ರತಿಷ್ಠೆಗೆ ಕೊಂಡೊಯ್ಯುತ್ತದೆಂದು ದೇವರು ಮುಂತಿಳಿಸಿದ್ದಾನೆ ಇದು ಹೇಗೆ ಹೇಗೆಂದರೆ ಪವಿತ್ರ ಜೀವನ ಮತ್ತು ದೇವರಿಗೆ ವಿಧೇಯತೆ ಇವುಗಳು ನಮ್ಮ ದೇವರಿಗೆ ಮತ್ತು ನಮ್ಮ ಜೊತೆ ಮನುಷ್ಯರಿಗೆ ತೋರಿಸುವ ಶುದ್ಧ ಹೃದಯದ ಅಂತರಾಳದಿಂದ ಉಕ್ಕಿ ಬಂದ ಪ್ರೀತಿಯಾಗಿದೆ ದೇವರಿಗೆ ತೋರಿಸುವ ಪ್ರೀತಿ ಎಂದರೆ ನಿನ್ನ ಪೂರ್ಣ ಹೃದಯದಿಂದ ಪೂರ್ಣ ಪ್ರಾಣದಿಂದ ಪೂರ್ಣ ಬುದ್ಧಿಯಿಂದ ನಿನ್ನ ಪೂರ್ಣ ಶಕ್ತಿಯಿಂದ ಪ್ರೀತಿಸುವುದು ಅಂತ ಪ್ರೀತಿಯು ಅಪ್ಪ ಅಪ್ಪಣೆಗಳನ್ನು ಕಾಯದೆ ಕರ್ತನೆ ನಾನೇನು ಮಾಡಬೇಕೆಂದು ನೀನು ಬಯಸುವೆಂದು ಸೇವೆಗೆ ಮೊರೆಯಿಡುತ್ತದೆ ಪ್ರತಿಯೊಬ್ಬ ಪ್ರಾಮಾಣಿಕನಾದ ನಿಜ ಇಸ್ರಾಯಲನ್ನು ಪ್ರಥಮ ಆಗಮನದಲ್ಲಿ ಈ ಪ್ರಾಥಮಿಕ ಪ್ರತಿಷ್ಠೆಯನ್ನು ಹೊಂದಿದನು ಇದು ಲೇವಿಯರಲ್ಲಿ ಸೂಚಿತವಾಗಿದ್ದು ಅಂಥವರಿಗೆ ದೇವರು ಮರಣ ಪರ್ಯಂತ ಪ್ರತಿಷ್ಠೆಗೊಳ್ಳುವಂತೆ ಈ ಲೋಕದ ಹಿತಾಸಕ್ತಿಗಳು ಪರಲೋಕದವುಗಳಿಗಾಗಿ ತ್ಯಾಗ ಮಾಡುವಂತೆ ಮತ್ತು ಮಹಿಮೆಯ ಗೌರವದ ಮತ್ತು ನಿರ್ಲಯತ್ವದ ಇಕ್ಕಟ್ಟಾದ ಹಾದಿಯಲ್ಲಿ ನಮ್ಮ ರಕ್ಷಣಾ ನಾಯಕನಾದ ಕ್ರಿಸ್ತನ ಹೆಜ್ಜೆ ನಡೆಯಲು ಸಾಲಿನಲ್ಲಿ ನಿಲ್ಲುವಂತೆ ವಿಶೇಷ ಸುವಾರ್ಥ ಕರೆಯನ್ನು ಕೊಟ್ಟನು ಈ ಕರೆಗೆ ವಿಧೇಯರಾದವರನ್ನು ಯಾಜಕರುಗಳನ್ನಾಗಿ ನಮ್ಮ ಉದ್ಯೋಗದ ಮಹಾಯಾಜಕನ ದೇಹದ ಅಂಗಗಳಾಗಿ ದೇವರ ಮಕ್ಕಳಾಗಿ ಯೋಹಾನ ಒಂದು ಹನ್ನೆರಡು ಅಂಗೀಕರಿಸಲಾಯಿತು ಸುವಾರ್ಥ ಯುಗದ ಸುವಾರ್ಥ ಯುಗದಾಂತ್ಯವಾಗಿ ಇದೇ ಪದ್ಧತಿಯ ಯೋಚನೆಯು ಸಾಮಾನ್ಯ ಬಳಕೆಯಲ್ಲಿದೆ ಒಂದು ವಿಧೇಯರಿಗೆ ಮತ್ತು ನೀತಿವಂತರಿಗಾಗಿ ಪ್ರತಿಷ್ಠೆ ಇವರೇ ಪ್ರತಿ ಛಾಯಾ ಲೇವಿಯರಾಗಿರುವರು ಇದರಿಂದ ನೀತಿವಂತಿಕೆ ಎಂದರೆ ದೇವರಿಗೆ ತೋರುವ ಪರಮೋನ್ನತವಾದ ಪ್ರೀತಿ ಮತ್ತು ಅವನ ಚಿತ್ತವನ್ನು ಕೊಂಡುಕೊಳ್ಳುವುದು ಕಂಡುಕೊಳ್ಳುವುದು ಮತ್ತು ಅದರಂತೆ ನಡೆಯುವುದು ಎಂದು ತಿಳಿದು ಬರುತ್ತದೆ ನಂತರದಲ್ಲಿ ಈಗ ಎಲ್ಲಾ ಸೃಷ್ಟಿಯು ಕಲುಷಿತಗೊಂಡು ಹರಡಲ್ಪಟ್ಟು ಮತ್ತು ಅವರು ದೇವರೊಡನೆ ಸಾಮರಸ್ಯದಲ್ಲಿಲ್ಲ ಯಾಕೆಂದ್ರೆ ಆತನೊಡನೆ ಸಾಮರಸ್ಯವೆಂದರೆ ನಮ್ಮ ಸ್ವಂತ ದೇಹದಲ್ಲಿ ಇತರರಲ್ಲಿ ಇರುವ ಎಲ್ಲಾ ನೈತಿಕತೆಯೊಂದಿಗೆ ಸಾಮರಸ್ಯವಿಲ್ಲದಿರುವುದು ನಂತರ ದೇವರು ನಮ್ಮನ್ನು ಏಕ ಏತಕ್ಕಾಗಿ ಕರೆದನು ಮತ್ತು ನಾವು ಪ್ರತಿಷ್ಠೆಯನ್ನು ಏತಕ್ಕಾಗಿ ಅಂಗೀಕರಿಸಿದನು ಮತ್ತು ಇನ್ನು ಇದನ್ನು ಸ್ವಾರ್ಥ ತ್ಯಾಗವಿಲ್ಲದೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲದಂತೆ ಯಾಕೆ ಮಾಡಿದನು ಎಂದು ತಿಳಿದುಕೊಳ್ಳಲು ದೇವರಿಗೆ ಕೂಗಿ ಕಣ್ಣೀರಿಡುತ್ತಾ ಮೊರಡಿ ಮೊರೆ ಇಡುವುದು ಈ ಮೊರೆಗೆ ಉತ್ತರವಾಗಿ ದೇವರು ನೀವೆಲ್ಲರೂ ಒಂದೇ ಪದವಿಯನ್ನು ಹೊಂದುವುದಕ್ಕೆ ಕರೆಯಲ್ಪಟ್ಟವರು ಎಫ್ ಎಸ್ಆರ್ ನಾಲ್ಕು ನಾಲ್ಕು ಎಂದು ಉಪದೇಶಿಸುತ್ತಾನೆ ಈ ಕರೆಯು ನಮ್ಮ ಕರ್ತನೊಂದಿಗೆ ದೇವರ ರಾಜ್ಯದ ಪ್ರಭಾವ ಮಾನ ಮತ್ತು ನಿರ್ಲಯತ್ವಗಳಲ್ಲಿ ಜೊತೆ ವಾರಿಸುತ್ತಾರುವಿಕೆಯಾಗಿದೆ ಲೂಕ ಹನ್ನೆರಡು ಮೂವತ್ತೆರಡು ಮತ್ತು ರೋಮ ಎರಡು ಏಳು ಇದರ ಬಾಗಿಲು ಇಕ್ಕಟ್ಟು ಮಾರ್ಗ ಬಿಕ್ಕಟ್ಟು ಯಾಕೆಂದರೆ ಈ ಶೋಧನೆಗಳನ್ನು ಫಲಪ್ರದವಾಗಿ ಸಹಿಸಿಕೊಳ್ಳುವುದು ಆತನು ಆ ರೀತಿಯಾಗಿ ಗೌರವಿಸುವವರಿಗೆ ಅತ್ಯವಶ್ಯವಾಗಿದೆ ಮತ್ತಾಯ ಏಳು ಹದಿನಾಲ್ಕು ರೋಮ ಎಂಟು ಹದಿನೇಳು ಅಪೋಸ್ತಲನ ಮೂಲಕ ನಾವು ಸಹೋದರರೇ ದೇವರ ಕನಿಕರವನ್ನು ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿರುವ ಸಚಿವೇಜ್ಞವಾಗಿ ಸಮರ್ಪಿಸಿರಿ ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು ಎಂಬ ದೇವರ ಕರೆಯನ್ನು ಹೊಂದಿದ್ದೇವೆ ಮತ್ತು ಇದನ್ನು ಅಂಗೀಕರಿಸಿ ನಮ್ಮನ್ನು ಮರಣ ಪರ್ಯಂತ ಪ್ರತಿಷ್ಠೆಗೊಂಡಲ್ಲಿ ನಾವು ರಾಜವಂಶಸ್ಥರಾದ ಯಾಜಕರೆಂದು ನಮ್ಮ ಉದ್ಯೋಗದ ಮಹಾಯಾಜಕನಾದ ಯೇಸು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯ ಸದಸ್ಯರು ಎಂದು ಇಂಥ ವಿಶ್ವಾಸಿಗಳು ಎಲ್ಲ ಕಟ್ಟಳೆಗಳ ಅಂತ್ಯವು ಶುದ್ಧ ಹೃದಯದ ಮೂಲಕವಾದ ಪ್ರೀತಿಯಲ್ಲಿಯೇ ಎಂಬ ಗ್ರಹಿಕೆಗೆ ಬಂದ ಈ ಅಂತ್ಯಕ್ಕೆ ಹೋಗಲು ತ್ಯಾಗದ ಕರೆಯನ್ನು ಅಂಗೀಕರಿಸಲು ನಿರಾಕರಿಸುತ್ತದೆ ನಿರಾಕರಿಸುತ್ತಾರೆ ತನ್ಮೂಲಕ ಅವರ ಎಣಿಸಲ್ಪಟ್ಟ ನೀತಿ ನಿರ್ಣಯ ದೇವರ ಉದ್ದೇಶವನ್ನು ಮಾನ್ಯ ಮಾಡಲು ಅಲ್ಲಗಳೆಯುತ್ತಾರೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ